हाय फ्रेंड्स, वेलकम बैक टू हैप्पी फैमिली कन्नड़ा व्लॉग्स। नानु निम्म प्रीतिया धनलक्ष्मी रंजित। नानु निमगे वन माउंटेन बग्गे एक्सप्लेन मार्तीनि अंत हेळिद्दे। ई वीडियोदल्लि नानु निमगे क्यारिग्रन माउंटेन अन्नोदर बग्गे एक्सप्लेन मार्तीनि। नावु अवत्तु माउंटेन गे होगबेकु अंत बेगने होरटिद्वि होटल इंद। बट क्यारिग्रन माउंटेन अल्लि एल्ल आक्टिविटीस अंद्रे स्नो आक्टिविटीस एल्ल स्वल्प लेट आगि स्टार्ट आगुत्ते अंत गोत्तायितु। सो अदक्के नावु होटल मुंदे स्नोमैन माड्ता इद्वि। नोडि अल्लि नानु नन्न हस्बेंड स्नोमैन माड्ता इदीवि। नावु अराउंड 10 ओ क्लाक् अष्टोत्तिगे क्यारिग्रन माउंटेन गे रीच आद्वि। ई माउंटेन नोडि, इदु केळगडे इंद काण्ता इरोदु। ई माउंटेन यूकेली 7th हाईएस्ट माउंटेन। ई माउंटेन इंदु एनंद्रे क्यारिग्रन नेशनल पार्क अंत इदे। आ पार्क इंद वन पार्ट इदष्टे ई माउंटेन अन्नोदु। ई माउंटेन बग्गे हेळबेकु अंद्रे इदु 1245 मीटर अष्ट हाइट इदे। सो इदरल्लि नोडि, नावु माउंटेन मेल अल्लिवरेगू होगबेकु। अल्लिगे नावु रैल्वे होग्तीवि। रैल्वे अंद्रे इल्लोंदु केबल रैल्वे अंत इदे, आ रैल्वे नावु होग्तीवि। ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಸ್ಕೀಯಿಂಗ್ ಎಲ್ಲ ಆಡಬಹುದು ಅಂತ ಗೊತ್ತಾಯ್ತು। ಸೋ ಅದಕ್ಕೆ ನಾವು ಶಾಪ್ ಅಲ್ಲಿ ಹೋಗ್ಬಿಟ್ಟು ನಮಗೆ ಏನೇನ್ ಬೇಕು ಸ್ಕೀಯಿಂಗ್ ಗೆ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದೀವಿ। ಸೋ ಇದು ನೋಡಿ, ಇದು ರೈಲ್ವೆ ಮೌಂಟೇನ್। ಈ ರೈಲ್ವೆ ಬಗ್ಗೆ ನಿಮಗೆ ಇನ್ಫರ್ಮೇಷನ್ ಕೊಡಬೇಕು ಅಂದ್ರೆ, ಇದು ಯುಕೆ ಲೆ ಫೇಮಸ್ ರೈಲ್ವೆ। ಯಾಕಂದ್ರೆ ಇದು ಕೇಬಲ್ ರೈಲ್ವೆ ಆಗಿರೋದ್ರಿಂದ ಇದೊಂದು ಲಾಂಗೆಸ್ಟ್ ಕೇಬಲ್ ರೈಲ್ವೆ ಇನ್ ದಿ ಯುಕೆ। ಅಂಡ್ ಇದರ ಸ್ಪೀಡ್ ಎಷ್ಟು ಅಂದ್ರೆ 36 ಕಿಲೋಮೀಟರ್ ಅಷ್ಟು ಸ್ಪೀಡ್ ಇದೆ। ಇದು ಸ್ಟಾರ್ಟ್ ಆಗಿದ್ದು 1999 ಅಲ್ಲಿ, ಬಟ್ ರೀ ಓಪನ್ ಆಗಿದ್ದು 2001 ಅಲ್ಲಿ। ಅಂದ್ರೆ ನೀವು ಈ ಟ್ರೈನ್ ಅಲ್ಲಿ ಮೇಲ್ಗಡೆ ಹೋಗಿ ಮೇಲ್ಗಡೆಯಿಂದ ಕೆಳಗಡೆ ನಡ್ಕೊಂಡು ಬರಬಹುದು, ಇಲ್ಲ ಅಂದ್ರೆ ಟ್ರೈನ್ ಅಲ್ಲೇ ಹೋಗಿ ಟ್ರೈನ್ ಅಲ್ಲೇ ಬರಬಹುದು। ಇದು ನಿಮಗೆ ಬಿಟ್ಟಿದ್ದು। ನೋಡಿ, ನಾವು ಮೇಲ್ಗಡೆ ಹೋಗ್ತಾ ಇದೀವಿ, ಮೌಂಟೇನ್ ಗೆ ಹೋಗ್ತಾ ಇದೀವಿ। ಆಕ್ಚುಲಿ ನಾವು ಹೋದಾಗ ಈ ರೈಲ್ವೆ ಓಪನ್ ಆಗಿತ್ತು, ಈ ಟ್ರೈನ್ ಓಪನ್ ಆಗಿತ್ತು। ಬಟ್ 2018 ಅಲ್ಲಿ ಸಮ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇಂದ ಈ ರೈಲ್ವೆ ಸ್ಟಾಪ್ ಆಗಿದೆ। ನೆಕ್ಸ್ಟ್ ಇದು 2021 ಅಲ್ಲಿ ರೀ ಓಪನ್ ಆಗುತ್ತೆ। ಈ ಟ್ರೈನ್ ಗೆ ಇಯರ್ಲಿ 2 ಲಕ್ಷ ಪೀಪಲ್ಸ್ ಬರ್ತಾರಂತೆ। ಸೋ ಸಮ್ಮರ್ ಅಲ್ಲಿ ಮತ್ತೆ ವಿಂಟರ್ ಅಲ್ಲೇ ಜಾಸ್ತಿ ಬರೋದು। ಈ ಟ್ರೈನ್ ಅಲ್ಲಿ ಏನಂದ್ರೆ ಕುತ್ಕೊಂಡು ಹೋಗಕಾಗಲ್ಲ ನಾವು, ಯಾಕಂದ್ರೆ ಇದು ಸ್ಟ್ಯಾಂಡಿಂಗ್ ಪ್ಯಾಸೆಂಜರ್ ಓನ್ಲಿ। ಈ ಟ್ರೈನ್ ಅಲ್ಲಿ ಒಂದ್ ಸಲ ನಾವು ಕೆಳಗಡೆಯಿಂದ ಮೇಲ್ಗಡೆ 120 ಮೆಂಬರ್ಸ್ ಹೋಗಬಹುದು। ಆಕ್ಚುಲಿ ಇವಾಗ ಇದು ಓಪನ್ ಇಲ್ಲ, 2021 ವಿಂಟರ್ ಅಲ್ಲಿ ಓಪನ್ ಆಗುತ್ತೆ। ಸೋ 2018 ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು। ಸೋ 2018 ಅಲ್ಲಿ ಯಾರ್ಯಾರು ಹೋಗಿದ್ರು ಅವರೆಲ್ಲ ನಡ್ಕೊಂಡೆ ಹೋಗ್ಬೇಕಾಗುತ್ತೆ। ನಾನು ಹೇಳಿದ್ನಲ್ಲ, ಈ ಮೌಂಟೇನ್ ಇದೆಯಲ್ಲ, ಈ ಮೌಂಟೇನ್ ಅಲ್ಲಿ ತುಂಬಾನೇ ಆಕ್ಟಿವಿಟೀಸ್ ಇದೆ। ಇದ್ರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ। ಅಂದ್ರೆ ಅಡ್ವಾಂಟೇಜಸ್ ಏನಂದ್ರೆ, ಏನಾದ್ರು ತುಂಬಾನೇ ಸ್ನೋ ಆಗ್ದಲೆ ಒಂದ್ ಲೆವೆಲ್ ಅಲ್ಲಿ ಸ್ನೋ ಆದ್ರೆ ನೀವು ಸ್ನೋ ಆಕ್ಟಿವಿಟೀಸ್ ಆಡ್ಬೋದು। ಎಲ್ಲಾದ್ರೂ ಸ್ನೋ ತುಂಬಾನೇ ಜಾಸ್ತಿ ಆಗ್ಬಿಟ್ರೆ ಏನ್ ಆಕ್ಟಿವಿಟೀಸು ಇರಲ್ಲ, ಸ್ಟಾಪ್ ಆಗ್ಬಿಡುತ್ತೆ। ಕೇಬಲ್ ಕಾರ್ ಆಗ್ಲಿ, ಬೇರೆ ಏನಾದ್ರು ಸ್ನೋ ಆಕ್ಟಿವಿಟೀಸ್ ಆದ್ರೆ ಕ್ಲೋಸ್ ಆಗ್ಬಿಡುತ್ತೆ। ಸೊ ಇಟ್ ಡಿಪೆಂಡ್ಸ್ ಆನ್ ವೆದರ್। ಸೊ ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ಈ ಮೌಂಟೇನ್ ಅಲ್ಲಿ। ಏನಂದ್ರೆ ನೀವು ಸಮ್ಮರ್ ಅಲ್ಲಿ ಹೋಗ್ಬೋದು ಅಥವಾ ವಿಂಟರ್ ಅಲ್ಲಿ ಹೋಗ್ಬೋದು। ಯಾಕಂದ್ರೆ ಸಮ್ಮರ್ ಅಲ್ಲಿ ಹೋದ್ರೆ ನಿಮ್ಗೆ ಸಮ್ಮರ್ ಆಕ್ಟಿವಿಟೀಸ್ ಇರುತ್ತೆ, ವಿಂಟರ್ ಅಲ್ಲಿ ಹೋದ್ರೆ ವಿಂಟರ್ ಆಕ್ಟಿವಿಟೀಸ್ ಇರುತ್ತೆ। ಸೊ ಯಾವ ಟೈಮ್ ಅಲ್ಲಾದ್ರೂ ಹೋಗ್ಬೋದು ನೀವು, ಸಮ್ಮರ್ ಅಲ್ಲಾದ್ರೂ ಹೋಗ್ಬೋದು, ವಿಂಟರ್ ಅಲ್ಲಾದ್ರೂ ಹೋಗ್ಬೋದು। ನೋಡಿ ಈ ಮೌಂಟೇನ್ ಅಲ್ಲಿ ನಾವು ಹೋಗಿದ ಟೈಮಲ್ಲಿ ನಾವು ವಿಂಟರ್ ಅಲ್ಲಿ ಹೋಗಿದ್ವಿ, ಬಟ್ -20 ಟೆಂಪರೇಚರ್ ಇತ್ತು। ಸೊ ಕೇಬಲ್ ಕಾರು, ಸ್ಕೀಯಿಂಗು, ಐಸ್ ಕ್ಲೈಂಬಿಂಗು ಎಲ್ಲ ಇರುತ್ತೆ। ಸೊ ಬಟ್ ನಮ್ಗೆ ಹೋಗಕ್ಕಾಗ್ಲಿಲ್ಲ। ಇದು ನೋಡಿ, ಇದೊಂದು ರೆಸ್ಟೋರೆಂಟ್ ಮೇಲ್ಗಡೆ ಇದೆ, ರೆಸ್ಟೋರೆಂಟ್ ಆ ಮೌಂಟೇನ್ ಮೇಲೆ, ಮೌಂಟೇನ್ ಅಲ್ಲೇ ಇರೋದು ಆ ರೆಸ್ಟೋರೆಂಟು। ಆ ರೆಸ್ಟೋರೆಂಟಲ್ಲಿ ನಾವು ಹೋಗಿ ಫುಡ್ ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು। ಸೂಪ್ ಕುಡಿದ್ವಿ, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಮಗೆ। ಆಮೇಲೆ ಸ್ಕೀಯಿಂಗ್ ಆಡಿದ್ವಿ ನೋಡಿ, ನನ್ನ ಹಸ್ಬೆಂಡ್ ಸ್ಕೀಯಿಂಗ್ ಆಡ್ತಾ ಇದ್ದಾನೆ। ನಮಗೆ ಆಕ್ಚುಲಿ ಸ್ಕೀಯಿಂಗು ಮತ್ತು ಸ್ನೋ ಮೊಬೈಲಿಂಗ್ ಮಾತ್ರ ಸಿಕ್ಕಿದ್ದು, ಯಾವ ಆಕ್ಟಿವಿಟೀಸ್ ಇರಲಿಲ್ಲ। ಕೇಬಲ್ ಕಾರ್
ಕಾರ್ ಇತ್ತಲ್ಲ ಅದು ಕ್ಲೋಸ್ ಆಗಿತ್ತು ಯಾಕಂದ್ರೆ ತುಂಬಾನೇ ಸ್ನೋ ಆಗಿತ್ತಲ್ವಾ ಸ್ನೋ ಸೊ ಅದಕ್ಕೆ ನಮಗೆ ಯಾವುದೇ ಆಕ್ಟಿವಿಟೀಸ್ ಸಿಗಲಿಲ್ಲ ಇಲ್ಲಿನ ಆಕ್ಟಿವಿಟೀಸ್ ಯಾವುದಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಕೇಬಲ್ ಕಾರ್ ಇರುತ್ತೆ ಸ್ಕೀಯಿಂಗ್ ಇರುತ್ತೆ ಐಸ್ ಕ್ಲೈಂಬಿಂಗ್ ಇರುತ್ತೆ ಸ್ನೋ ಬೋರ್ಡ್ ಸ್ಲೀಡಿಂಗ್ ಇರುತ್ತೆ ವಿಂಟರ್ ಮೌಂಟೇನ್ ಬೈಕಿಂಗ್ ಅಂತ ಇರುತ್ತೆ ತುಂಬಾನೇ ಆಕ್ಟಿವಿಟೀಸ್ ಇರುತ್ತೆ ಸ್ನೋ ಟೈಮಲ್ಲಿ ಅಂದ್ರೆ ವಿಂಟರ್ ಟೈಮಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಇದು ಸ್ನೋ ಮೊಬೈಲಿಂಗ್ ಇದೆ ಸ್ನೋ ಮೊಬೈಲಿಂಗ್ ಒಂದಿತ್ತು ನಾವು ಸ್ವಲ್ಪ ಆಟ ಆಡಿದ್ವಿ ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಯಿತು ಸ್ನೋ ಜಾಸ್ತಿ ಆಯಿತು ಅಂತ ಅವರೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾವು ಕೆಳಗಡೆಯಿಂದ ಮೌಂಟೇನ್ಗೆ ಟ್ರೈನಲ್ಲಿ ಹೋಗಿದ್ವಿ ಬರ್ತಾ ನಾವು ವಾಕ್ ಮಾಡ್ಕೊಂಡೇ ಬಂದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಹೋಗೋತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದೇ ಥರ ಕೆಳಗಡೆ ಬರೋತ್ತಿಗೂ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಯಾಕಂದರೆ ಫಸ್ಟ್ ಟೈಮ್ ನಾವು ಈ ಸ್ಕೀಯಿಂಗ್ ಮಾಡ್ತಾ ಇರೋದಾಗಲಿ ಮೌಂಟೇನ್ ಟ್ರಕ್ಕಿಂಗ್ ಮಾಡ್ತಾ ಇರೋದಾಗಲಿ ಅದು ಸ್ನೋ ಅಲ್ಲಿ ಫಸ್ಟ್ ಟೈಮ್ ಸೊ ಕೆಳಗಡೆ ನಾವು ನೆಡ್ಕೊಂಡೇ ಬಂದ್ವಿ ತುಂಬ ಚೆನ್ನಾಗಿತ್ತು ನಾವು ಆಲ್ಮೋಸ್ಟ್ 3:30 ಅಷ್ಟೊತ್ತಿಗೆ ರಿಟರ್ನ್ ಹೋದ್ವಿ ಯಾಕಂದರೆ ವಿಂಟರ್ ಟೈಮ್ ಅಲ್ವಾ ಸೊ ನೋಡಿ ಕೆಳಗಡೆಯಿಂದ ಇದು 3:30 ಅಷ್ಟೊತ್ತಿಗೆ ನೋಡಿ ಇಲ್ಲಿ 3:30 ಅಷ್ಟೊತ್ತಿಗೆ ಆ ಥರ ಡಾರ್ಕ್ ಆಗ್ತಾ ಬಂತು ಸೊ ಹೀಗೆ ನಾವು ಅವಿಮೂರಲ್ಲಿ ಕ್ಯಾರಿಗ್ರೋನ್ ಮೌಂಟೇನ್ ಅಂತ ಹೋಗಿದ್ವಿ ಒಂದಿನ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಪ್ಲ್ಯಾನ್ ಮಾಡೋದಾದರೆ ಸ್ನೋ ಯಾವ ಟೈಮಲ್ಲಿ ಆಗುತ್ತೆ ಅಂತ ನೋಡ್ಕೊಳ್ಳಿ ಇಟ್ಸ್ ಡಿಪೆಂಡ್ಸ್ ನಾವು ನಾನು 2 times ಬಂದಿದ್ದೀನಿ ಅವಿಮೋರ್ಗೆ ಅದೇ ಮೌಂಟೇನ್ಗೆ 2 times ಹೋಗಿದ್ದೀನಿ ಫಸ್ಟ್ ಟೈಮ್ ಹೋದಾಗ ಸ್ನೋ ಇತ್ತು ಸೆಕೆಂಡ್ ಟೈಮ್ ಅದೇ ಟೈಮಲ್ಲಿ ಹೋಗಿದ್ವಿ ನಾವು ಡಿಸೆಂಬರಲ್ಲೇ ಹೋಗಿದ್ವಿ ಸ್ನೋ ಇರಲಿಲ್ಲ ಸೊ ನೀವು ಕ್ಲೈಮೇಟ್ ನೋಡ್ತಾ ಇರಿ ವೆದರ್ ಕಂಡೀಷನ್ ಹೆಂಗಿರುತ್ತೆ ಸ್ನೋ ಆಗುತ್ತೋ ಇಲ್ವೋ ಅಥವಾ ನೀವು ಸ್ನೋ ಅಲ್ಲಿ ಆಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೋಗಿ ಇದೇ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ